ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಸ್ನೇಹಿತ ಸೊ ಸ್ನೇಹಿತರೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಸಂಶೋಧನಾ ನೈಪುಣ್ಯತೆ ಅಥವಾ ರಿಸರ್ಚ್ ಅಪ್ಟಿಟ್ಯೂಡ್ನಲ್ಲಿ ಬರುವಂತಹ ಪ್ರಮುಖ ಘಟಕವಾಗಿರುವಂತಹ ಹೈಪೋಥೆಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಅಥವಾ ಪ್ರಾಕ್ ಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಇಂದು ನಾವು ಪ್ರಾಕ್ ಕಲ್ಪನೆಯ ಅರ್ಥ ಅದರ ವ್ಯಾಖ್ಯಾನಗಳು ಹಾಗೂ ಅದರ ಪ್ರಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಪ್ರಕಲ್ಪನೆಯ ಅರ್ಥ ಇಲ್ಲಿ ಸಂಶೋಧಕ ತನ್ನ ಕ್ಷೇತ್ರದಲ್ಲಿ ಒಂದು ಸಮಸ್ಯೆಯನ್ನು ಆಯ್ದುಕೊಂಡು ಉದ್ದೇಶಗಳನ್ನು ರಚಿಸಿದ ನಂತರ ಅವನು ತನ್ನ ಅಧ್ಯಯನಕ್ಕೆ ಕುರಿತಂತೆ ಪ್ರಕಲ್ಪನೆ ರೂಪಿಸಿಕೊಳ್ಳುವುದು ಸಂಶೋಧನಾ ಪ್ರಕ್ರಿಯೆಯಲ್ಲಿ ಪ್ರಮುಖವಾಗಿರುವಂತಹ ಒಂದು ಹಂತವಾಗಿದೆ ಈ ಪ್ರಾಕಲ್ಪನೆ ಅಥವಾ ಈ ಪ್ರಾಕಲ್ಪನೆಗಳು ಸಂಶೋಧಕನಿಗೆ ಬಹಳಷ್ಟು ಸತ್ಯಾಂಶಗಳಲ್ಲಿ ತನ್ನ ಅಧ್ಯಯನಕ್ಕೆ ಸಮಂಜಸವಾದದ್ದನ್ನು ಆಯ್ಕೆ ಮಾಡಲು ಮಾರ್ಗದರ್ಶನ ನೀಡುತ್ತೇವೆ ಇದು ಸಂಶೋಧಕನಿಗೆ ಮಾರ್ಗಸೂಚಿ ಅಥವಾ ಮಾರ್ಗಸೂಚಕವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಸಂಶೋಧಕ ತಾನು ಓದಿರುವ ಸಿದ್ಧಾಂತಗಳು ಜೀವನದ ಅನುಭವಗಳು ಪ್ರಚಲಿತ ಸನ್ನಿವೇಶಗಳನ್ನು ಆಧರಿಸಿ ಸಂಶೋಧಕರು ತಾವು ಮಾಡಬೇಕಾದ ಸಂಶೋಧನೆಯನ್ನು ಕುರಿತು ಮಾಡುವ ಒಂದು ಕಲ್ಪನೆ ಅಥವಾ ಕಲ್ಪನೆಗಳಿಗೆ ಅಥವಾ ಊಹೆಗಳಿಗೆ ಪ್ರಾಕಲ್ಪನೆ ಎಂದು ಹೇಳಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಹೈಪೋಥಿಸ್ ಎಂದರೆ ಪ್ರಬಂಧ ರಚನೆಗಿಂತ ಮೊದಲು ಮಾಡುವಂತಹ ಒಂದು ಕಲ್ಪನೆ ಅಥವಾ ಊಹೆ ಎಂದರ್ಥ ಎಂದರ್ಥವಾಗುತ್ತದೆ ಇಲ್ಲಿ ಮುಖ್ಯವಾಗಿ ಈ ಪ್ರಾಕಲ್ಪನೆಯು ಸಂಶೋಧನೆಗೆ ತಾತ್ಕಾಲಿಕ ಪರಿಹಾರವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ ಇಲ್ಲಿ ಮುಖ್ಯವಾಗಿ ಈ ಪದದ ಅರ್ಥ ಅಥವಾ ಹೈಪೋಥಿಸ್ ಪದದ ಅರ್ಥವನ್ನು ಗಮನಿಸಿದಾಗ ಇದು ಎರಡು ಪದಗಳ ಒಂದು ಸಂಯುಕ್ತ ಪದವಾಗಿದೆ ಇಲ್ಲಿ ಮುಖ್ಯವಾಗಿ ಹೈಪೋ ಮತ್ತು ಥೀಸಿಸ್ ಇಲ್ಲಿ ಹೈಪೋ ಅಂದರೆ ಟೆಂಟಿಟಿವ್ ಅಥವಾ ತಾತ್ಕಾಲಿಕ ಎಂದು ಹೇಳಬಹುದು ಅಥವಾ ಇನ್ನು ಥಿಸಿಸ್ ಎಂದರೆ ಸ್ಟೇಟ್ಮೆಂಟ್ ಅಥವಾ ಸೊಲ್ಯೂಷನ್ ಹೇಳಿಕೆ ಅಥವಾ ಪರಿಹಾರ ಎಂದು ನಾವು ಹೇಳಬಹುದಾಗಿದೆ ಇಲ್ಲಿ ಮುಖ್ಯವಾಗಿ ಎರಡೂ ಪದಗಳನ್ನು ನಾವು ಕನ್ನಡಕ್ಕೆ ಭಾಷಾಂತರಿಸಿದಾಗ ಅದು ಪ್ರಾಕ್ ಎಂದು ನಾವು ಕಾಣಬಹುದಾಗಿದೆ ಅಥವಾ ಅದನ್ನು ನಾವು ತಾತ್ಕಾಲಿಕ ಹೇಳಿಕೆ ಅಥವಾ ತಾಲ್ ತಾತ್ಕಾಲಿಕ ಹೇಳಿಕೆಗಳು ಎಂದು ನಾವು ಅದನ್ನು ಅರ್ಥೈಸಬಹುದಾಗಿದೆ ಇನ್ನು ಮುಂದುವರೆದಂತೆ ಅದಕ್ಕೆ ನೀಡಿರುವಂತಹ ವ್ಯಾಖ್ಯಾನಗಳು ಇಲ್ಲಿ ಪ್ರಮುಖವಾಗಿ ಡಬ್ಲ್ಯೂ ಹೆಚ್ ಜಾರ್ಜ್ ಅವರ ಪ್ರಕಾರ ವಾಸ್ತವಿಕ ಆಚರಣೆಯಲ್ಲಿರುವಂತಹ ಸಿದ್ಧಾಂತಗಳು ಸುದೀರ್ಘವಾದ ಪ್ರಕಲ್ಪನೆಗಳಿಗೆ ಸುದೀರ್ಘವಾಗಿರ್ತಕ್ಕಂಥ ಪ್ರಕಲ್ಪನೆಗಳೇ ಆಗಿರ್ತವೆ ಅಂತಹ ಸಿದ್ಧಾಂತಗಳ ಸರಳ ರೂಪವೇ ಪ್ರಕಲ್ಪನೆ ಎಂಬುದಾಗಿ ಇಲ್ಲಿ ಡಬ್ಲ್ಯೂ ಎಚ್ ಜಾರ್ಜ್ ಅವರು ಹೇಳುತ್ತಾರೆ ಮುಂದುವರೆದಂತೆ ವೆರ್ಕ್ ಮೈಸ್ಟರ್ ಅವರು ಹೇಳುವ ಹಾಗೆ ಸಮಸ್ಯೆಯನ್ನು ಪರಿಹರಿಸಲು ಇಲ್ಲವೇ ಮುಂದಿನ ಸಂಶೋಧನೆಯಲ್ಲಿ ತನ್ನನ್ನು ನಿರ್ದೇಶಿಸಲು ಸಂಶೋಧಕರು ಮಾಡುವ ಊಹೆಗಳಿಗೆ ಪ್ರಾಕಲ್ಪನೆ ಎಂದು ಇವರು ಹೇಳುತ್ತಾರೆ ಬ್ರೂಸ್ ಬಕ್ಮನ್ ಅವರು ಹೇಳುವ ಹಾಗೆ ಪ್ರಾಕಲ್ಪನೆಯು ಒಂದು ಸಮಸ್ಯೆಗೆ ತಾತ್ಕಾಲಿಕವಾಗಿ ಸೂಚಿಸಿದ ಉತ್ತರವಾಗಿದೆ ಎಂಬುದಾಗಿ ಹೇಳುತ್ತಾರೆ ಇನ್ನು ಟಕ್ಮನ್ ಅವರು ಹೇಳುವ ಹಾಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಚಲಕಗಳ ನಡುವೆ ನಡುವಿನ ಸಂಬಂಧದ ಬಗೆಗಿನ ತಾತ್ಕಾಲಿಕ ಹೇಳಿಕೆ ಎಂಬುದಾಗಿ ಟಕ್ಮನ್ ಅವರು ಹೇಳ್ತಾರೆ ಸೊ ಇದಿಷ್ಟು ಕೆಲವು ತತ್ವಜ್ಞಾನಿಗಳು ನೀಡಿರುವಂತಹ ಹೇಳಿಕೆಗಳಾಗಿರುವುದನ್ನು ನಾವು ಗಮನಿಸಿದೆವು ಇನ್ನು ಮುಂದುವರೆದಂತೆ ಪ್ರಾಕಲ್ಪನೆಯ ಪ್ರಕಾರಗಳು ಟೈಪ್ಸ್ ಆಫ್ ಹೈಪೋಥಿಸಿಸ್ ಅದರಲ್ಲಿ ಮೊದಲನೆಯದು ಸಂಶೋಧನಾ ಪ್ರಾಕಲ್ಪನೆ ರಿಸರ್ಚ್ ಹೈಪೋಥಿಸಿಸ್ ಇದು ಹಲವು ಸಂಶೋಧನೆಯ ಫಲಿತಾಂಶಗಳನ್ನು ಆಧರಿಸಿ ರೂಪಿಸಿದ ಪ್ರಾಕಲ್ಪನೆಗೆ ಸಂಶೋಧನಾ ಪ್ರಾಕಲ್ಪನೆ ಎನ್ನುವರು ಅಥವಾ ಅನೇಕ ಆಧಾರಗಳನ್ನು ಹೊಂದಿರುವಂತಹ ಸಮಸ್ಯೆಗೆ ಅಥವಾ ಕಾರಣ ರೂಪದಲ್ಲಿರುವ ಧನಾತ್ಮಕ ಸಂಬಂಧವಿರುವ ಸಾಮಾನ್ಯ ಪ್ರಾಕಲ್ಪನೆಗೆ ಸಂಶೋಧನಾ ಪ್ರಾಕಲ್ಪನೆ ಎನ್ನುವರು ಇನ್ನು ಇದನ್ನು ಎಚ್ ಒನ್ ಅಥವಾ ಆರ್ ಎಚ್ ಎಂಬುದಾಗಿ ಸೂಚಿಸಲಾಗುವುದು ಇನ್ನು ಇವುಗಳನ್ನು ತರ್ಕ ಅಥವಾ ಸಿದ್ಧಾಂತಗಳ ಆಧಾರದ ಮೇಲೆ ರಚಿಸಬಹುದಾಗಿದೆ ಇದನ್ನು ಸಂಶೋಧನಾ ಕಾರ್ಯದ ಆರಂಭದಲ್ಲಿ ರಚಿಸಿಕೊಳ್ಳಬಹುದಾಗಿದೆ ಅಥವಾ ಇದನ್ನು ರೂಢಿಸಿಕೊಳ್ಳಬಹುದಾಗಿರುವಂತಹದ್ದು ಈ ಪ್ರಾಕಲ್ಪನೆಯು ಸಂಶೋಧನಾ ಪರೀಕ್ಷೆಯ ನಂತರ ಅದು ಸೂಚಿಸಿದ ಸಂಬಂಧವನ್ನು ಸ್ವೀಕರಿಸಬಹುದು ಅಥವಾ ಅದನ್ನು ತಿರಸ್ಕರಿಸಬಹುದಾಗಿದೆ ಇನ್ನು ಇದು ಧನಾತ್ಮಕ ಹೇಳಿಕೆಯಾಗಿದ್ದು ಎರಡು ಅಥವಾ ಹೆಚ್ಚಿನ ಚಲಕಗಳ ನಡುವಿನ ಸಂಬಂಧವನ್ನು ವಿವರಿಸುವುದು ನಿಶ್ಚಿತ ಗುರಿ ರೂಪಿಸುವುದು ಮತ್ತು ಮಾಡಬೇಕಾದ ಅವಲೋಕನಗಳನ್ನು ನಿರ್ಧರಿಸುವಂಥದ್ದಾಗಿದೆ ಸೊ ಇದಿಷ್ಟು ಸಂಶೋಧನಾ ಪ್ರಾಕಲ್ಪನೆಯ ವಿವರವಾಗಿದೆ ಎರಡನೆಯ ಪ್ರಕಾರ ನಿರ್ದೇಶಿತ ಪ್ರಾಕಲ್ಪನೆ ಡೈರೆಕ್ಷನಲ್ ಹೈಪೋಥೆಸಿಸ್ ಇದು ಚಲಕಗಳ ಮಧ್ಯದ ನಿರೀಕ್ಷಿತ ಫಲಿತಾಂಶವನ್ನು ಪ್ರತಿನಿಧಿಸುವ ಪ್ರಾಕಲ್ಪನೆಗೆ ನಿರ್ದೇಶಿತ ಪ್ರಾಕಲ್ಪನೆ ಎಂದು ಕರೆಯುವರು ಇದಕ್ಕೆ ಕಾರ್ಯಕಾರಿ ಪ್ರಾಕಲ್ಪನೆ ಎಂದು ಸಹ ಕರೆಯುವುದನ್ನು ನಾವು ಗಮನಿಸಬಹುದು ಯಾವುದೇ ಸಂಶೋಧನೆಯಲ್ಲಿ ಸಂಶೋಧಕನು ಸಿದ್ಧಾಂತದ ಆದ ಸಿದ್ಧಾಂತದ ಆಧಾರದಿಂದ ಅಥವಾ ತಾರ್ಕಿಕ ಸಮರ್ಥನೆಯಿಂದ ತಾನು ರಚಿಸಿದ ಪ್ರಾಕಲ್ಪನೆಯನ್ನು ಧನಾತ್ಮಕವಾಗಿ ನಿರ್ದೇಶಿಸಿಕೊಳ್ಳುತ್ತಾನೋ ಅಂತಹ ಪ್ರಾಕಲ್ಪನೆಗೆ ನಿರ್ದೇಶಿತ ಪ್ರಾಕಲ್ಪನೆ ಎಂದು ಕರೆಯುವರು ಇನ್ನು ನಿರ್ದೇಶಿತ ಪ್ರಾಕಲ್ಪನೆಯಲ್ಲಿ ಸಂಶೋಧನೆಯ ಚಲಕಗಳ ನಡುವಿನ ಸಂಬಂಧವನ್ನು ಯಾವಾಗಲೂ ಧನಾತ್ಮಕವಾಗಿಯೇ ಸೂಚಿಸಲಾಗುತ್ತದೆ ಇಲ್ಲಿ ಋಣಾತ್ಮಕವಾಗಿ ಸೂಚಿಸಲು ಸಾಧ್ಯವಿಲ್ಲ ಇನ್ನು ಸಂಶೋಧಕನಿಗೆ ತನ್ನ ಸಂಶೋಧನೆಯ ಬಗ್ಗೆ ಮತ್ತು ಸಂಶೋಧನೆಯಲ್ಲಿ ಅಳವಡಿಸಿಕೊಂಡಿರುವ ಚಲಕಗಳ ಸಂಬಂಧಗಳ ಬಗ್ಗೆ ಪೂರ್ವ ನಿರ್ಧಾರ ಮಾಡುವುದನ್ನು ಇದು ಹೇಳಿಕೊಡುವುದನ್ನು ನಾವು ಗಮನಿಸಬಹುದು ಇನ್ನು ಮುಂದುವರೆದಂತೆ ಮೂರನೆಯ ಪ್ರಕಾರ ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆ ಸ್ಟಾಟಿಸ್ಟಿಕಲ್ ಹೈಪೋಥೆಸಿಸ್ ಈ ಸ್ಟಾಟಿಸ್ಟಿಕಲ್ ಹೈಪೋಥಿಸಿಸ್ ಎಂದರೆ ಯಾವುದೇ ಎರಡು ಅಥವಾ ಹೆಚ್ಚು ಚಲಕಗಳ ಮದ್ಯದ ಸಹಸಂಬಂಧವನ್ನು ಸಂಖ್ಯಾರೂಪದಲ್ಲಿ ವ್ಯಕ್ತಪಡಿಸುವ ಪ್ರಾಕಲ್ಪನೆಗೆ ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆ ಎನ್ನುವರು ಇನ್ನು ನಾಲ್ಕನೆಯ ಪ್ರಕಾರ ಶೂನ್ಯ ಪ್ರಾಕಲ್ಪನೆ ನಲ್ ಹೈಪೋಥಿಸಿಸ್ ಇಲ್ಲಿ ನಲ್ ಹೈಪೋಥಿಸಿಸ್ ಎಂದರೆ ಯಾವುದೇ ಎರಡು ಚಲಕಗಳ ಮದ್ಯದ ಸಹ ಸಂಬಂಧವನ್ನು ಸೊನ್ನೆ ಎಂದು ಪ್ರತಿನಿಧಿಸುವ ಪ್ರಾಕಲ್ಪನೆಗೆ ಶೂನ್ಯ ಪ್ರಾಕಲ್ಪನೆ ಎಂದು ಕರೆಯುವರು ಅಥವಾ ಯಾವುದೇ ಪ್ರಾಕಲ್ಪನೆಯಲ್ಲಿ ಚಲಕಗಳ ನಡುವಿನ ಸಂಬಂಧವನ್ನು ಶೂನ್ಯವಾಗಿ ಇಡಲಾಗುತ್ತದೆಯೋ ಅಂತಹ ಪ್ರಾಕಲ್ಪನೆಗೆ ಶೂನ್ಯ ಪ್ರಾಕಲ್ಪನೆ ಎಂದು ಕರೆಯುವರು ಇಲ್ಲಿ ಎರಡು ಬೇರೆ ಬೇರೆ ಚಲಕಗಳನ್ನು ಅಥವಾ ಗುಂಪುಗಳನ್ನು ಹೋಲಿಸುವಾಗ ಅವುಗಳ ನಡುವಿನ ಸಂಬಂಧ ಕಂಡುಹಿಡಿದು ಅವುಗಳ ನಡುವೆ ಏನೂ ಸಂಬಂಧ ಇಲ್ಲ ಎಂದು ಪ್ರಾಕಲ್ಪನೆ ರಚಿಸಿದರೆ ಅದು ಶೂನ್ಯ ಪ್ರಾಕಲ್ಪನೆಯಾಗಿ ಮಾರ್ಪಡುತ್ತದೆ ಸೊ ಅಂತಹ ಪ್ರಾಕಲ್ಪನೆಯನ್ನು ನಾವು ಶೂನ್ಯ ಪ್ರಾಕಲ್ಪನೆ ಎಂದು ಕರೆಯುವರು ಇದು ಯಾವಾಗಲೂ ಅಥವಾ ಸದಾ ಶೂನ್ಯತೆಯಿಂದ ಅಥವಾ ಶೂನ್ಯತೆಯನ್ನು ಸೂಚಿಸುವಂತೆ ಇರುತ್ತದೆ ಸೊ ಆದ್ದರಿಂದ ಇದನ್ನು ಶೂನ್ಯ ಪ್ರಾಕಲ್ಪನೆ ಎಂದು ಕರೆಯಬಹುದು ಇನ್ನು ಇದನ್ನು ಹೆಚ್ ಜೀರೋ ಎಂಬುದಾಗಿ ಸೂಚಿಸಲಾಗುತ್ತದೆ ಇದನ್ನು ಕಂಡಿಡಿದಂತಹ ಕಂಡಿಡಿದಂಥವರು ರೊನಾಲ್ಡ್ ಫಿಷರ್ ಎಂಬವರು ಇದನ್ನು ಕಂಡಿಡಿದ್ದಾರೆ ಇದು ಸಂಶೋಧನಾ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪ್ರಮುಖವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಪ್ರಾಕಲ್ಪನೆಯಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ ಇನ್ನು ಮುಂದುವರೆದಂತೆ ಪರ್ಯಾಯ ಪ್ರಾಕಲ್ಪನೆ ಆಲ್ಟರ್ನೇಟಿವ್ ಹೈಪೋಥೆಸಿಸ್ ಈ ಆಲ್ಟರ್ನೇಟಿವ್ ಹೈಪೋತಿಸಿಸ್ ಎಂದರೆ ಸಂಶೋಧಕರು ಮೊದಲು ರೂಪಿಸಿದ ಪ್ರಕಲ್ಪನೆಯು ತಿರಸ್ಕರಿಸಲ್ಪಟ್ಟಾಗ ಅದರ ಬದಲಾಗಿ ರೂಪಿಸಿಕೊಳ್ಳುವ ಪ್ರಕಲ್ಪನೆಗೆ ಪರ್ಯಾಯ ಪ್ರಕಲ್ಪನೆ ಎಂದು ಕರೆಯುವರು ಅಥವಾ ಯಾವಾಗ ಶೂನ್ಯ ಪ್ರಕಲ್ಪನೆಯು ತಿರಸ್ಕರವಾಗುತ್ತದೆಯೋ ಆಗ ಸಂಶೋಧಕನು ಅದಕ್ಕೆ ಪೂರಕವಾಗಿ ರೂಪಿಸಿಕೊಳ್ಳುವಂತಹ ಪ್ರಕಲ್ಪನೆಯನ್ನು ಪರ್ಯಾಯ ಪ್ರಕಲ್ಪನೆ ಎಂದು ಕರೆಯುವರು ಸೊ ಇದಿಷ್ಟು ಪರ್ಯಾಯ ಪ್ರಕಲ್ಪನೆಯ ವಿವರವಾಗಿದ್ದು ಇನ್ನು ಮುಂದುವರೆದಂತೆ ಪ್ರಕಲ್ಪನೆಯನ್ನು ರಚಿಸುವ ಮೂಲಗಳು ಅಥವಾ ಸೋರ್ಸ್ ಆಫ್ ಹೈಪೋಥೆಸಿಸ್ ಇಲ್ಲಿ ಮೊದಲು ಪ್ರಕಲ್ಪನೆಯನ್ನು ರಚಿಸುವಾಗ ಕೆಲವೊಂದು ಮೂಲಗಳಿಂದ ಅದನ್ನು ರಚಿಸಲಾಗುತ್ತದೆ ಅವುಗಳೆಂದರೆ ಮೊದಲನೇದಾಗಿ ಪರಿಣಿತರೊಂದಿಗೆ ಚರ್ಚಿಸುವಂಥದ್ದು ಪರಿಣಿತರೊಂದಿಗೆ ಚರ್ಚಿಸಿ ತದನಂತರ ಈ ಅನ್ನು ನಿರ್ಧರಿಸುವಂಥದ್ದು ಅಥವಾ ಪ್ರಕಲ್ಪನೆಯನ್ನು ನಿರ್ಧರಿಸುವಂಥದ್ದು ಮತ್ತು ಜ್ಞಾನದ ಪ್ರಭುತ್ವ ನಾವು ಹಿಂದೆ ಪಡೆದಿರತಕ್ಕಂಥ ಜ್ಞಾನದ ಆಧಾರದ ಮೇಲೆ ಪ್ರಕಲ್ಪನೆಯನ್ನು ರಚಿಸುವಂಥದ್ದು ಇನ್ನು ನಮ್ಮ ವೈಯಕ್ತಿಕ ಅನುಭವದ ಮೂಲಕ ಪ್ರಕಲ್ಪನೆಯನ್ನು ರಚಿಸಬಹುದು ಇನ್ನು ದತ್ತಾಂಶ ಮತ್ತು ದಾಖಲೆಗಳ ಪರಿಶೀಲನೆಗೆ ಪ್ರಕಲ್ಪನೆಯು ಸಹಾಯಕರಾಗಿರುವಂಥದ್ದು ಇನ್ನು ಸಂಬಂಧಿತ ಅಧ್ಯಯನಗಳ ಅವಲೋಕನ ಮಾಡುವುದರ ಮೂಲಕ ಪ್ರಕಲ್ಪನೆಯನ್ನು ರಚಿಸುವಂಥದ್ದು ಇನ್ನು ಹಿಂದಿನ ಅಧ್ಯಯನಗಳ ಪರಿಜ್ಞಾನದಿಂದ ನಾವು ಪ್ರಕಲ್ಪನೆಯನ್ನು ರಚಿಸಬಹುದು ಇನ್ನು ಅಸ್ತಿತ್ವದಲ್ಲಿರುವಂತಹ ಸಿದ್ಧಾಂತಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಕಲ್ಪನೆಯನ್ನು ರಚಿಸಬಹುದಾಗಿದೆ ಸೊ ಇದಿಷ್ಟು ಈ ಪ್ರಕಲ್ಪನೆಯ ಕುರಿತಾಗಿರ್ತಕ್ಕಂಥ ವಿವರವಾಗಿದ್ದು ಸೊ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು